ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಯಾವಾಗೆಲ್ಲ ಅಮೆರಿಕದ ಮಾತು ಕೇಳೋದಿಲ್ವೋ, ಅಮೆರಿಕಾಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತೋ, ಆವಾಗೆಲ್ಲ ಭಾರತದ ವಿರುದ್ಧವಾಗಿ ಅಮೆರಿಕ ಒಂದು ಕೆಲಸ ಮಾಡುತ್ತೆ, ಭಾರತಕ್ಕೊಂದು ಸಂದೇಶ ಕೊಡುವಂತಹ ಕೆಲಸ ಮಾಡುತ್ತೆ. ನೀವು ಹೀಗೆ ಮಾಡಿದ್ದೀರಾ, ಇದಕ್ಕೆ ಪ್ರತಿಯಾಗಿ ನಾವು ಈ ರೀತಿಯಾಗಿ ಮಾಡ್ತಾ ಇದ್ದೀವಿ. ಹೀಗೆ ಅಮೆರಿಕ ಮಾಡಿ ತೋರಿಸುವಂತಹ ಕೆಲಸವನ್ನು ಪದೇ ಪದೇ ಮಾಡ್ತಾ ಇದೆ. ಮಿತ್ರರೇ, ಹೀಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲಿಕ್ಕಿಲ್ಲ. ನ್ಯಾಟೋವನ್ನು ಭಾರತ ಸೇರಬೇಕು ಅಂಥೇಳಿ ಅಮೆರಿಕ ಒಂದು ಆಹ್ವಾನವನ್ನು ಕೊಟ್ಟಿತ್ತು. ಅಂದರೆ ಅದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಆಗುವಂಥ ಕೆಲಸ ಆಗಿರಲಿಲ್ಲ. ಆದರೆ ಭಾರತ ಇದರ ಬಗ್ಗೆ ಯೋಚನೆ ಮಾಡಿ ಈಗ ತನ್ನ ತೀರ್ಮಾನವನ್ನು ಪ್ರಕಟಿಸಿದೆ. ನಾವು ಯಾವ ಕಾರಣಕ್ಕೂ ಕೂಡ ನ್ಯಾಟೋ ಸೇರೋದಿಲ್ಲ. ಎಸ್ ಜೈಶಂಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ನ್ಯಾಟೋವನ್ನು ಸೇರುವಂಥ ಅವಶ್ಯಕತೆ ನಮಗಿಲ್ಲ. ನಾವು ಚೈನಾವನ್ನು ಎದುರಿಸ್ತೇವೆ, ಚೈನಾವನ್ನು ಎದುರಿಸುವಂತಹ ತಾಕತ್ತು ನಮಗಿದೆ, ಸ್ವಂತ ನಮಗೆ ಶಕ್ತಿ ಇದೆ. ಹೀಗಾಗಿ ನಾವು ಯಾವುದೋ ಮಿಲಿಟರಿ ಕೂಟವನ್ನು ಸೇರುವಂತಹ ಅವಶ್ಯಕತೆ ಭಾರತಕ್ಕಿಲ್ಲ. ನಾವು ನ್ಯಾಟೋ ಪ್ಲಸ್ಸನ್ನಾಗಲಿ ನ್ಯಾಟೋವನ್ನಾಗಲಿ ಸೇರೋದಿಲ್ಲ ಅಂಥೇಳಿ ಬಹಳ ಸ್ಪಷ್ಟವಾಗಿ ಎಸ್ ಜೈಶಂಕರ್ ಸ್ಪಷ್ಟಪಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಮೆರಿಕಾಗೆ ಒಂದು ರೀತಿಯ ಒತ್ತಡ ಶುರುವಾಗುತ್ತೆ. ಅಮೆರಿಕಾ ಸ್ವಯಂ ಘೋಷಿತ ವಿಶ್ವದ ಹಿರಿಯಣ್ಣ. ಒಂದಷ್ಟು ಜನ ಅವರನ್ನು ವಿಶ್ವದ ಹಿರಿಯಣ್ಣ ಅಂತ ಕರೆದು ಅಮೆರಿಕಾಗೆ ಈಗ ಪಟ್ಟ ಭದ್ರವಾಗಿರಬೇಕು ಅನ್ನುವಂಥ ಕನಸು ಕಾಣ್ತಾ ಇದೆ. ಆ ರೀತಿಯ ಭಯಕ್ಕೆ ಇದೆ. ಹೀಗಾಗಿ ತಾನು ಹೇಳಿದ ಮಾತನ್ನು ಯಾವುದಾದ್ರೂ ದೇಶ ಕೇಳಿಲ್ಲ ಅಥವಾ ಪಾಲಿಸಿಲ್ಲ ಅಂತಾದರೆ ಆ ದೇಶವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸವನ್ನು ಅಮೆರಿಕ ಮಾಡುತ್ತಲೇ ಬಂದಿದೆ. ಭಾರತವನ್ನು ಹಿಡಿತಕ್ಕೆ ತೆಗೆದುಕೊಳ್ಬೇಕು, ಭಾರತ ತಾನು ಹೇಳ್ದ ಕೇಳಬೇಕು, ಇದು ಚೈನಾದ ವಿರುದ್ಧ ತನ್ನ ಅಸ್ತ್ರ ಆಗಬೇಕು ಅನ್ನುವಂಥದ್ದು ಅಮೆರಿಕದ ದೊಡ್ಡ ಭಯಕ್ಕೆ. ಆದರೆ ಭಾರತ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ತನ್ನ ಹಿತಾಸಕ್ತಿಗೆ ಅನುಸಾರವಾಗಿ ಭಾರತ ನಡೆದುಕೊಳ್ತಾ ಇದೆ. ಮಿತ್ರರೇ, ಈಗಾಗಿರೋದು ಕೂಡ ಅದೇ. ನ್ಯಾಟೋ ವಿಚಾರವಾಗಿಯೂ ಕೂಡ ಭಾರತ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಏನು ಮಾಡ್ತಾ ಇದೆ? ಈಗೇನು ಕ್ವಾಡ್ ಅಸ್ತಿತ್ವದಲ್ಲಿದೆ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ, ಭಾರತ, ಈ ನಾಲ್ಕು ದೇಶಗಳ ಕೂಟ. ಇದಕ್ಕೆ ಬದಲಾಗಿ ಇನ್ನೊಂದು ಕ್ವಾಡನ್ನು ರಚಿಸೋದಕ್ಕೆ ಅಮೆರಿಕ ಹೊರಟಿದೆ. ಈ ಮೂಲಕವಾಗಿ ಭಾರತಕ್ಕೊಂದು ಸಂದೇಶ ಕೊಡ್ತಾ ಇದೆ ಅಂಥೇಳಿ ವಿಶ್ವದ ಅನೇಕ ಮಾಧ್ಯಮಗಳು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಅಂದರೆ ಈಗೇನು ಕ್ವಾಡ್ ಇದೆ, ಇದು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ, ಹೊಸ ಕ್ವಾಡ್ ರಚನೆಯಾಗುತ್ತೆ, ಈಗಿರುವಂತಹ ಕ್ವಾಡ್ಗೆ ಹೆಚ್ಚಿನ ಮಹತ್ವ ಇರೋದಿಲ್ಲ, ಕೇವಲ ನೆಪ ಮಾತ್ರಕ್ಕೆ ಇರುತ್ತೆ ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಇದು ಭಾರತಕ್ಕೆ ಅಮೆರಿಕ ಕೊಟ್ಟಂತಹ ಸಂದೇಶ, ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಅಮೆರಿಕ ಮಾಡಿದ ತಂತ್ರ ಅಂತ ಕೆಲವರು ಹೇಳ್ತಿದ್ದಾರೆ. ಹಾಗಾದರೆ ಏನಿದು ವಿಚಾರ? ನಿಜವಾಗ್ಲೂ ಇನ್ನೊಂದು ಕ್ವಾಡ್ ರಚನೆ ಆಗುತ್ತಾ? ಹಾಗೊಂದು ವೇಳೆ ರಚನೆಯಾದರೆ ಇದರಿಂದ ಭಾರತಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ? ಅಮೆರಿಕ ಯಾಕೋಸ್ಕರವಾಗಿ ಹೀಗೆ ಮಾಡೋದು ಹೊರಟಿದೆ? ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸಿಂಗಾಪುರದ ಶಾಂಗ್ರಿಲಾದಲ್ಲಿ ಅಮೆರಿಕದ ರಕ್ಷಣಾ ಮಂತ್ರಿ, ಆಸ್ಟ್ರೇಲಿಯಾದ ರಕ್ಷಣಾ ಮಂತ್ರಿ, ಜಪಾನ್ನ ರಕ್ಷಣಾ ಮಂತ್ರಿ ಮತ್ತು ಫಿಲಿಪೈನ್ಸ್ನ ರಕ್ಷಣಾ ಮಂತ್ರಿ, ಈ ನಾಲ್ಕು ದೇಶದ ರಕ್ಷಣಾ ಮಂತ್ರಿಗಳು ಒಟ್ಟಿಗೆ ಸೇರಿದ್ರು, ಒಂದು ಸಭೆಯನ್ನು ಮಾಡಿದರು. ಈ ಸಭೆಯ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಈ ನಾಲ್ಕು ದೇಶಗಳು ಸೇರಿ ಕ್ವಾಡನ್ನು ರಚನೆ ಮಾಡಿಕೊಳ್ತಾ ಇದ್ದಾವೆ. ಕ್ವಾಡ್ಗೆ ಹೊಸದಾಗಿ ಫಿಲಿಪೈನ್ಸನ್ನು ಸೇರಿಸ್ಕೊಂಡು ಭಾರತವನ್ನು ಕೈಬಿಡಲಾಗಿದೆ. ಈ ರೀತಿಯಾದಂತಹ ಒಂದು ಹೊಸ ಕ್ವಾಡ್ ರಚನೆ ಆಗ್ತಾ ಇದೆ ಅಂತೇಳಿ ವಿಶ್ವದ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಮಿತ್ರರೇ, ಈ ಬಗ್ಗೆ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಲಾಯ್ಡ್ ಆಸ್ಟಿನ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದರೆ, ನಮಗೆ ಚೈನಾ ವಿರುದ್ಧವಾಗಿ ಹೋರಾಡಬಲ್ಲಂತಹ, ಚೈನಾ ವಿರುದ್ಧವಾಗಿ ಅಗ್ರೆಸಿವ್ ಆಗಿರುವಂತಹ ಒಂದು ದೇಶ ಬೇಕು, ಹೀಗಾಗಿ ನಾವು ಫಿಲಿಪೈನ್ಸ್ ಜೊತೆಗೆ ಕೈ ಜೋಡಿಸ್ತಾ ಇದ್ದೀವಿ ಅನ್ನುವಂಥ ಅರ್ಥದಲ್ಲಿ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಮಾತನಾಡಿದ್ದಾರೆ. ಇದರ ಅರ್ಥ ಏನು ಅಂತಂದರೆ, ಭಾರತ ಚೈನಾ ವಿರುದ್ಧ ಇಲ್ಲ ಅಂತಲ್ಲ, ಆದರೆ ತಾವು ಹೇಳಿದ ಮಾತನ್ನು ಕೇಳುವಂತಹ ದೇಶ ಬೇಕು ಅನ್ನುವ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಮಿತ್ರರೇ, ಹಾಗಾದರೆ ಈ ಕ್ವಾಡ್ಗೆ ಮಹತ್ವ ಇದೆಯಾ? ಏನಿದರ ವಿಶೇಷತೆ? ಯಾಕೋಸ್ಕರವಾಗಿ ಫಿಲಿಪೈನ್ಸ್ ದೇಶವನ್ನು ಸೇರಿಸ್ಕೊಳ್ಳಲಾಗ್ತಾ ಇದೆ? ನಿಮಗೆ ಕೇಳಿದರೆ ಬಾಲಿಶ ಅಂತ ಅನ್ನಿಸ್ಬಹುದು. ಮಿತ್ರರೇ, ಇವತ್ತು ಫಿಲಿಪೈನ್ಸ್ಗೂ ಭಾರತಕ್ಕೂ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಿಲಿಪೈನ್ಸ್ ದಕ್ಷಿಣ ಚೀನಾ ಸಮುದ್ರದಲ್ಲಿ ಬರುವಂತಹ ಅತ್ಯಂತ ಚಿಕ್ಕ ರಾಷ್ಟ್ರ. ಇದು ಭೌಗೋಳಿಕವಾಗಿ ಸಾಕಷ್ಟು ಮಹತ್ವ ಇದೆ, ಯಾಕೆಂದರೆ ದಕ್ಷಿಣ ಚೀನಾ ಸಮುದ್ರದಲ್ಲೇ ಬರುವಂತಹ ದೇಶ. ಆದರೆ ಇದು ನಿಜವಾಗ್ಲೂ ಏಕಾಂಗಿಯಾಗಿ ಚೀನಾವನ್ನು ಎದುರಿಸುತ್ತಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಫಿಲಿಪೈನ್ಸ್ ದೇಶ ಇವತ್ತಿನವರೆಗೂ ಕೂಡ ತನ್ನ ಸೇನೆಯನ್ನು ಅತ್ಯಾಧುನಿಕವಾಗಿ ರೂಪುಗೊಳಿಸಿಯೇ ಇಲ್ಲ. ಭಾರತದ ಸೇನೆಗೂ ಫಿಲಿಪೈನ್ಸ್ ದೇಶದ ಸೇನೆಗೂ ನೀವು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಾರತದ ಸೇನೆ ಇವತ್ತು ವಿಶ್ವದಲ್ಲೇ ನಾಲ್ಕನೇ ಅತ್ಯಂತ ಬಲಾಢ್ಯವಾದಂತಹ ಸೇನೆ. ನಮ್ಮ ಡಿಫೆನ್ಸ್ ಸಿಸ್ಟಮ್ ಸಾಕಷ್ಟು ಅತ್ಯಾಧುನಿಕವಾಗಿದೆ. ಆದರೆ ಫಿಲಿಪೈನ್ಸ್ ಈ ರೀತಿಯಾಗಿ ಅಭಿವೃದ್ಧಿ ಆಗಿಲ್ಲ. ಚಿಕ್ಕದಾದಂತಹ ಸೇನೆ ಇದೆ, ಅವರು ಈಗ ಚೀನಾವನ್ನು ಏಕಾಂಗಿಯಾಗಿ ಎದುರಿಸುವಂಥ ಯಾವುದೇ ಸಾಧ್ಯತೆಗಳಿಲ್ಲ. ಆದರೆ ಅವರೇನು ಮಾಡಿಕೊಂಡಿದ್ದಾರೆ ಅಂತಂದರೆ, ಈ ಹಿಂದೆಯೇ ಅಮೆರಿಕ ಜೊತೆಗೆ ಒಂದು ಡಿಫೆನ್ಸ್ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಆ ಒಪ್ಪಂದ ಏನು ಹೇಳುತ್ತೆ ಅಂತಂದರೆ, ಫಿಲಿಪೈನ್ಸ್ ಮೇಲೆ ಯಾವುದಾದ್ರೂ ದೇಶ ದಾಳಿ ಮಾಡಿದ್ರೆ ಅದು ಅಮೆರಿಕ ಮೇಲೆ ದಾಳಿ ಮಾಡದಂತೆ. ಹೀಗಾಗಿ ಅಮೆರಿಕ ಸಹಾಯಕ್ಕೆ ಹೋಗುತ್ತೆ.
ಫಿಲಿಪೈನ್ಸ್ ಮೇಲೆ ಯುದ್ಧ ಆಯಿತು ಅಂತಂದರೆ ಅಲ್ಲಿ ಅಮೆರಿಕ ನೇರವಾಗಿ ಎಂಟ್ರಿ ಆಗುತ್ತೆ, ಫಿಲಿಪೈನ್ಸನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡುತ್ತೆ. ಇದರರ್ಥ ಫಿಲಿಪೈನ್ಸ್ ಒಂದು ರೀತಿಯಾಗಿ ಅಮೆರಿಕದ ವಸಾಹತು ಇದ್ದಾಗೆ. ಸೈನಿಕವಾಗಿ ಫಿಲಿಪೈನ್ಸ್ ಕಂಪ್ಲೀಟಾಗಿ ಅಮೆರಿಕವನ್ನು ಅವಲಂಬಿಸಿದೆ. ಅಮೆರಿಕ ಇಲ್ಲದೆ ಅವರ ಸೈನ್ಯದ ಶಕ್ತಿಯೇ ಇಲ್ಲ. ಇತ್ತೀಚೆಗೆ ಮಿತ್ರರೇ ಫಿಲಿಪೈನ್ಸ್ ತನ್ನ ಸೇನೆಯನ್ನು ಸ್ವಲ್ಪ ಆಧುನಿಕವಾಗಿಸಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದೆ. ಭಾರತದಿಂದ ಬ್ರಹ್ಮೋಸ್ ಖರೀದಿಯ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಸ್ವಲ್ಪ ಆಧುನಿಕ ಟಚ್ ನೀಡೋದಕ್ಕೆ ಹೊರಟಿದೆ. ಆದರೆ ಇದ್ಯಾವುದೂ ಕೂಡ ಭಾರತಕ್ಕೆ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಾರತ ಸ್ವತಃ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ತಯಾರು ಮಾಡುತ್ತೆ, ಅಭಿವೃದ್ಧಿಪಡಿಸುತ್ತೆ, ಸಂಶೋಧನೆ ಮಾಡುತ್ತೆ, ಬೇರೆ ದೇಶಗಳಿಂದ ಖರೀದಿ ಮಾಡುತ್ತೆ, ತನ್ನ ಮಿಲಿಟರಿಗೆ ಅತ್ಯಾಧುನಿಕ ಟಚ್ಚನ್ನು ಆಗಾಗ ನೀಡ್ತಾ ಇರುತ್ತೆ. ಆದರೆ ಫಿಲಿಪೈನ್ಸ್ ಈ ರೀತಿಯಾಗಿ ಡೆವಲಪ್ ಆದಂತಹ ದೇಶ ಅಲ್ಲ, ಚಿಕ್ಕದಾದಂತಹ ದೇಶ, ಸಣ್ಣ ಸೇನೆ ಇರುವಂತಹ ದೇಶ. ಆದರೆ ಈಗ ಭಾರತಕ್ಕೊಂದು ಸಂದೇಶ ಕೊಡಬೇಕು ಅನ್ನುವಂಥ ಏಕೈಕ ಕಾರಣಕ್ಕೋಸ್ಕರವಾಗಿ ಅಮೆರಿಕ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ವಿಚಾರ ಏನು ಅಂತಂದರೆ ಮಿತ್ರರೇ, ಇದಕ್ಕೆ ಅಮೆರಿಕ ಕ್ವಾಡ್ ಅಂತ ಹೆಸರು ಕೊಟ್ಟಿಲ್ಲ. ಆದರೆ ಗ್ಲೋಬಲ್ ಮೀಡಿಯಾದಲ್ಲಿ ಇದನ್ನು ಕ್ವಾಡ್ ಅಂತ ಕರೆಯಲಾಗ್ತಾ ಇದೆ. ಇದು ಭಾರತಕ್ಕೆ ಪ್ರತಿಯಾಗಿ ಮಾಡ್ತಾ ಇರುವಂತಹ ಇನ್ನೊಂದು ಕ್ವಾಡ್ ಅಂತ ಪತ್ರಿಕೆಗಳಲ್ಲಿ ಬರೆಯಲಾಗ್ತಾ ಇದೆ. ಆದರೆ ಅಮೆರಿಕ ಇದಕ್ಕೆ ಕ್ವಾಡ್ ಅಂತ ಹೆಸರು ಕೊಟ್ಟಿಲ್ಲ, ಕೇವಲ ಒಂದು ಕೂಟ ರಚನೆ ಆಗ್ತಾ ಇದೆ ಅನ್ನುವ ಅರ್ಥದಲ್ಲಿ ಅಮೆರಿಕ ಮಾತನಾಡಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ಇದೆ. ಭಾರತ ಯಾವತ್ತೂ ಕೂಡ ಈ ಅಲಯನ್ಸ್ ಬಗ್ಗೆ ಹೆಚ್ಚಿನ ಒತ್ತು ಕೊಡೋದಿಲ್ಲ. ನಾವೇನಿದ್ರೂ ಡಿಫೆನ್ಸ್ ಪಾರ್ಟ್ನರ್ಶಿಪ್ಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತೀವಿ. ಅಂದರೆ ಶಸ್ತ್ರಾಸ್ತ್ರವನ್ನು ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಪಾರ್ಟ್ನರ್ ಆಗಿರ್ತೀವಿ. ಅಲಯನ್ಸ್ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಮೇಲೆ ಯುದ್ಧ ಆದರೆ ನಮ್ಮ ಮೇಲೆ ಯುದ್ಧ ಆದ ಹಾಗೆ, ನಾವು ನಿಮ್ಮ ಮೇಲೆ ಯುದ್ಧ ಆದರೆ ನಾವು ಕೂಡ ಯುದ್ಧಕ್ಕೆ ಬರ್ತೀವಿ. ಈ ರೀತಿಯ ಅಲಯನ್ಸನ್ನು ಭಾರತ ಯಾವತ್ತೂ ಕೂಡ ಮಾಡ್ಕೊಳ್ಳೋದಿಲ್ಲ. ನಾವು ಇಂತಹ ಯುದ್ಧದ ವಿಚಾರದಲ್ಲಿ ನ್ಯೂಟ್ರಲ್ ಆಗಿರ್ತೀವಿ. ಯಾವುದೇ ದೇಶದ ಪರವಾಗಿ ಭಾರತ ಇರೋದಿಲ್ಲ ಅನ್ನುವಂಥದ್ದು ಭಾರತದ ಕ್ಲಿಯರ್ ಕಟ್ ನಿರ್ಧಾರ. ಅದು ಈ ಹಿಂದೆಯೂ ಕೂಡ ಹಾಗೆ ಇತ್ತು, ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲದಲ್ಲೂ ಕೂಡ ಹಾಗೆ ಇದೆ. ನಮ್ಮದು ಸ್ವತಂತ್ರ ನಿರ್ಧಾರ. ನಾವು ಯಾರದೋ ಒತ್ತಡಕ್ಕೆ ಒಳಗಾಗಿ ಏನೂ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ, ಯಾರ ವಿರುದ್ಧವಾಗಿಯೂ ಕೂಡ ಕೆಲಸ ಮಾಡೋದಿಲ್ಲ ಅನ್ನೋದು ಭಾರತದ ಸ್ಪಷ್ಟವಾದಂತಹ ದಿಟ್ಟವಾದಂತಹ ಒಂದು ವಿದೇಶಾಂಗ ನೀತಿ. ಆದರೆ ಇದನ್ನು ಅಮೆರಿಕ ಒಪ್ಕೊಳ್ಳೋದಿಲ್ಲ. ಅವರಿಗೆ ಅಲಯನ್ಸ್ ಬೇಕು, ಅಮೆರಿಕದ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡು ಒಂದು ಕೂಟ ರಚನೆ ಆಗಬೇಕು, ಅವರು ಸೈನಿಕವಾಗಿಯೂ ಕೂಡ ಜೊತೆಗಿರಬೇಕು ಅಂತ ಬಯಸ್ತಾರೆ. ಭಾರತ ಇದಕ್ಕೆಲ್ಲ ಒಪ್ಪೋದಿಲ್ವಲ್ಲ. ಇದೇ ಕಾರಣದಿಂದಾಗಿ ಹೊಸದಾಗಿ ರಚನೆ ಆಗ್ತಿರುವಂತಹ ಕೂಟದಿಂದ ಭಾರತವನ್ನು ಹೊರಗಿಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಹಾಗಾದರೆ ಇದರ ಹಿಂದೆ ಇನ್ನೇನಾದರೂ ಉದ್ದೇಶ ಇದೆಯಾ, ಅಮೆರಿಕದ ಇನ್ನೇನಾದರೂ ತಂತ್ರಗಾರಿಕೆ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಇವತ್ತು ಅಮೆರಿಕ ಆರ್ಥಿಕ ಹಿಂಜರಿತದ ಭೀತಿಯಲ್ಲಿದೆ. ಅವರ ಗ್ರೋತ್ ರೇಟ್ ಕೇವಲ 1%ಗೆ ಕುಸಿದಿದೆ. ಈಗಲೂ ಕೂಡ ಚೀನಾದ ಗ್ರೋತ್ ರೇಟ್ ಏರಿಕೆಯ ಪ್ರಮಾಣದಲ್ಲಿದೆ. ಚೈನಾ ಅಮೆರಿಕದ ಆರ್ಥಿಕತೆಗೆ ದೊಡ್ಡ ಕಾಂಪಿಟೇಟರ್ ಆಗಿದೆ. ಕೆಲ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗ್ತಾ ಇದೆ, ಚೀನಾ 2030ಕ್ಕೆ ಅಮೆರಿಕವನ್ನು ಹಿಂದಿಕ್ಕುತ್ತೆ ಅಂತ. ಇನ್ನು ಕೆಲ ಮಾಧ್ಯಮಗಳು 2028ರ ವೇಳೆಗೆ ಚೀನಾ ಆರ್ಥಿಕವಾಗಿ ವಿಶ್ವದ ಅತ್ಯಂತ ದೈತ್ಯ ಶಕ್ತಿಯಾಗಿ ಬೆಳೆಯುತ್ತೆ, ನಂಬರ್ 1 ಆಗುತ್ತೆ, ಅಮೆರಿಕ ನಂಬರ್ 2ಗೆ ಕುಸಿಯುತ್ತೆ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇದರಿಂದ ಅಮೆರಿಕಾಗೆ ಸಾಕಷ್ಟು ಇರುಸು ಮುರುಸು ಉಂಟಾಗ್ತಾ ಇದೆ. ಅಮೆರಿಕದ ಜನ ಇದನ್ನು ಒಪ್ಕೊಳ್ತಾ ಇಲ್ಲ. ಯಾಕೆ ಅಂದರೆ ಅವರ ಮನಸ್ಸಿನಲ್ಲಿ ಕೂತು ಹೋಗ್ಬಿಟ್ಟಿದೆ, ನಾವು ವಿಶ್ವದ ಹಿರಿಯಣ್ಣ, ಆರ್ಥಿಕವಾಗಿಯೂ ಕೂಡ ನಾವೇ ಸಬಲರಾಗಿರಬೇಕು, ಸೈನಿಕವಾಗಿಯೂ ಕೂಡ ನಾವೇ ಸಬಲರಾಗಿರಬೇಕು, ನಮಗೆ ಇನ್ನೊಂದು ಪ್ರತಿಸ್ಪರ್ಧಿ ಇರಬಾರದು ಅನ್ನುವಂಥದ್ದು ಅಮೆರಿಕನ್ನರ ಬಯಕೆ. ಆದರೆ ಬೈಡನ್ ಇದರಿಂದ ಒತ್ತಡಕ್ಕೊಳಗಾಗ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಮಾಧ್ಯಮದಲ್ಲಿ ಇದೇ ಸುದ್ದಿ, ಅಮೆರಿಕ ಗ್ಲೋಬಲ್ ಸ್ಲೋಡೌನ್ಗೆ ಒಳಗಾಗ್ತಾ ಇದೆ, ಆರ್ಥಿಕ ಹಿಂಜರಿತವನ್ನು ಎದುರಿಸ್ತಾ ಇದೆ, ಅಮೆರಿಕದ ಗ್ರೋತ್ ರೇಟ್ ಬೀಳ್ತಾ ಇದೆ, ಅಮೆರಿಕದ ಬ್ಯಾಂಕ್ಗಳು ದಿವಾಳಿ ಆಗ್ತಾ ಇದ್ದಾವೆ. ಇಂತಹ ಸುದ್ದಿಗಳು ಪ್ರತಿನಿತ್ಯ ಅಮೆರಿಕದಲ್ಲಿ ಪ್ರಕಟವಾಗೋದಕ್ಕೆ ಶುರುವಾಗಿದೆ. ಇದರಿಂದ ಬೈಡನ್ ಸರ್ಕಾರ ಒತ್ತಡಕ್ಕೆ ಸಿಲುಕಿದೆ. ಇಡೀ ಗ್ಲೋಬಲ್ ಮೀಡಿಯಾದ ಅಟೆನ್ಷನನ್ನು ಡೈವರ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಬೈಡನ್ಗೆ ಬಂದಿದೆ. ಇದೇ ಕಾರಣದಿಂದಾಗಿ ಅಮೆರಿಕ ಸರ್ಕಾರ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಚೈನಾ ವಿರುದ್ಧವಾಗಿ ಬೇರೆ ತಂತ್ರಗಾರಿಕೆಯನ್ನು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮಾಧ್ಯಮಗಳು ಬೇರೆ ಬೇರೆ ವಿಚಾರವನ್ನು ಫೋಕಸ್ ಮಾಡುವಂತೆ ನೋಡಿಕೊಳ್ಳೋದು, ಅಮೆರಿಕ ಈ ರೀತಿಯ ಕೂಟವನ್ನು ರಚನೆ ಮಾಡುವಂಥದ್ದು, ಹೊಸ ಹೊಸ ದೇಶಗಳ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವಂಥದ್ದು, ಈ ರೀತಿಯಾದ ಕೆಲಸಗಳಿಗೆ ಬೈಡನ್ ಸರ್ಕಾರ ಕೈ ಹಾಕಿದೆ. ಮಿತ್ರರೇ, ಈ ಕೂಟದ ಬಗ್ಗೆ ಭಾರತ ತಲೆ ಕೆಡಿಸ್ಕೊಳ್ಳುತ್ತಾ? ಖಂಡಿತವಾಗ್ಲೂ ಇಲ್ಲ, 0% ಕೂಡ ಇಲ್ಲ. ಭಾರತಕ್ಕೆ ಇದರಿಂದ ಏನೂ ಆಗಬೇಕಾಗಿಲ್ಲ. ಫಿಲಿಪೈನ್ಸ್ ಮತ್ತು ಅಮೆರಿಕ ನಡುವೆ ಈ ಹಿಂದೆಯೇ ಡಿಫೆನ್ಸ್ ಒಪ್ಪಂದಗಳಿತ್ತು. ಆಸ್ಟ್ರೇಲಿಯಾ, ಜಪಾನ್ ಅದರ ಜೊತೆಗೆ ಸೇರಿಕೊಳ್ತಾ ಇದ್ದಾವೆ. ಇದರ ಬಗ್ಗೆ ಭಾರತ ತಲೆ ಕೆಡಿಸ್ಕೊಳ್ಬೇಕಾದಂಥ ಯಾವುದೇ ಅನಿವಾರ್ಯತೆ ಇಲ್ಲ. ಇನ್ನೊಂದು ಕಡೆಯಲ್ಲಿ ಚೀನಾದ ವಿರುದ್ಧವಾಗಿ ಅಗ್ರೆಸಿವ್ ಆಗಿರಬೇಕು ಅನ್ನುವ ಕಾರಣದಿಂದಾಗಿ ಅಮೆರಿಕ ಈ ಕೂಟವನ್ನು ರಚನೆ ಮಾಡ್ತಿದೆಯಲ್ಲ. ಹಾಗಾದರೆ ಚೀನಾ ಏನಾದರೂ ತಲೆ ಕೆಡಿಸ್ಕೊಳ್ಳುತ್ತಾ? ಖಂಡಿತವಾಗ್ಲೂ ಇಲ್ಲ. ಚೀನಾ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಲ್ಲೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಫಿಲಿಪೀನ್ಸನ್ನು ಚೀನಾ ಯಾವತ್ತೂ ಕೂಡ ತನ್ನ ಪ್ರತಿಸ್ಪರ್ಧಿ ಅಂತಾಗಲಿ, ತನಗೆ ಶತ್ರು ದೇಶ ಅಂತಾಗಲಿ ಯಾವ ರೀತಿಯಲ್ಲೂ ಟ್ರೀಟ್ ಮಾಡೋದಿಲ್ಲ. ಫಿಲಿಪೈನ್ಸ್ ಚೀನಾಗೆ ಒಂದು ಕಾಂಪಿಟೇಟರೇ ಅಲ್ಲ, ಚೀನಾ ದೈತ್ಯ ಶಕ್ತಿ. ಮಿತ್ರರೇ, ನಿಮಗೆ ಉದಾಹರಣೆ ಸಹಿತ ಹೇಳಬೇಕು ಅಂತಂದರೆ, ಚೀನಾ ಒಂದು ಆನೆ ಇದ್ದಂತೆ, ಈ ಫಿಲಿಪೀನ್ಸ್ ಒಂದು ಇರುವೆಗೂ ಸಮ ಅಲ್ಲ. ಅಷ್ಟು ವ್ಯತ್ಯಾಸ ಇದೆ ಆ ಎರಡು ದೇಶಗಳ ನಡುವೆ. ಹೀಗಿರುವಾಗ ಅಮೆರಿಕ ಹೋಗಿ ಅವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರೆ ಚೀನಾ ಯಾವ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ.
ಮಿತ್ರರೆ, ಇದಿಷ್ಟು ಭಾರತವನ್ನು ಹೊರಗಿಟ್ಟು ಮತ್ತೊಂದು ಕೂಟವನ್ನು ರಚಿಸೋದಕ್ಕೆ ಅಮೆರಿಕ ಹೊರಟಿರೋದು. ಇದಕ್ಕೆ ಮಾಧ್ಯಮಗಳು ಕ್ವಾಡ್ 2.0 ಅನ್ನುವಂಥ ಹೆಸರನ್ನು ಕೊಡ್ತಾ ಇದ್ದಾವೆ. ಈ ವಿಚಾರ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.